ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ತವರು ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇವತ್ತಿಂದ ಮತ್ತೆ ಪಂಚರತ್ನ ರಥಯಾತ್ರೆ ಶುರುವಾಗಿದೆ. ಹಬ್ಬದ ಹಿನ್ನೆಲೆಯ 4 ದಿನಗಳ ಕಾಲ ರಥಯಾತ್ರೆಗೆ ಬ್ರೇಕ್ ಕೊಟ್ಟಿದ್ದರು ಕುಮಾರಸ್ವಾಮಿಯವರು. ಶಿವಮೊಗ್ಗದ ಭದ್ರಾವತಿ ಕ್ಷೇತ್ರದಿಂದ ಪಂಚರತ್ನ ರಥಯಾತ್ರೆ ಶುರುವಾಗಿದೆ. ಫೆಬ್ರವರಿ 21 ಹಾಗೂ 24ರ ತನಕ 4 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ರಥಯಾತ್ರೆ ನಡೆಯುತ್ತೆ. ಭದ್ರಾವತಿ, ಶಿವಮೊಗ್ಗ ಗ್ರಾಮ ಪಂಚಾಯಿತಿ, ಸೊರಬ, ತೀರ್ಥಹಳ್ಳಿಯಲ್ಲಿ ರಥಯಾತ್ರೆ ನಡೆಯುತ್ತೆ. ಪಂಚರತ್ನ ರಥಯಾತ್ರೆಗೆ ದಾರಿಯುದ್ದಕ್ಕೂ ಕೂಡ ಅಭೂತಪೂರ್ವವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬಾರಂದೂರು ಗ್ರಾಮದಲ್ಲಿ ಅಡಿಕೆ ಎಲೆ ಹಾರವನ್ನು ಮಾಜಿ ಮುಖ್ಯಮಂತ್ರಿಗಳಿಗೆ ಹಾಕಿ ಸ್ವಾಗತವನ್ನು ಕೋರಲಾಯಿತು.